ಹರಪನಹಳ್ಳಿ ತಾಲೂಕು ತೆಲಗಿ ಗ್ರಾಮದಲ್ಲಿ ಒಂದು ಯುವಜನ ಮೇಳ ನಡೀತಿತ್ತು. ಅವಾಗ ರಾಷ್ಟ್ರೀಯ ಯುವ ಡೈರೆಕ್ಟ್ರಿಗೆ ಕನ್ವೀನರ್ ನನ್ನ ದಾವಣಗೆರೆ ಕಳಿಸಿದ್ರು. ಆ ಕಾರ್ಯಕ್ರಮದಲ್ಲಿ ನಾನು ಆಫೀಸ್ಗೆ ಹೋದಾಗ ಟಿ ಕೆ ಗೌಡ ಸರ್ ಫೋನ್ ಮಾಡಿದೆ. ಆಗ ಅವ್ರು ಏನು ಹೇಳಿದ್ರಂದ್ರೆ, ಇಲ್ಲ ನಾನು ತೆಲುಗಿಗೆ ಬಂದುಬಿಟ್ಟಿದ್ದೀನಿ, ನೀವು ಇಲ್ಲಿಗೆ ಬಂದುಬಿಡಿ, ಯುವಜನ ಮೇಳ ತುಂಬ ಚೆನ್ನಾಗಿರ್ತದೆ ಅಂತೇಳಿ ನಾನು ಸುಮ್ಮನೆ ಹೋದೆ ನನ್ನ ಗೆಸ್ಟಾಗಿ ಕೂಡಿಸಿದ್ರಾಗ. ಅವತ್ತಿಂದ ಪ್ರಾರಂಭವಾದಂಥ ಒಂದು ಪಯಣ. ಅವತ್ತು ನನ್ನ ಭಾಷಣ ಇತ್ತು, ಸಂಸ್ಕೃತಿ ಆಧಾರಿತ ಭಾಷಣ. ಹಾಗೇನು ನಾನು ಎ ಬಿ ವಿ ಪಿಯಲ್ಲೆಲ್ಲ ಇದ್ದೆ. ಅದು ನೋಡಿ ಸರ್ ಇಲ್ಲ ತುಂಬ ಚೆನ್ನಾಗಿ ಮಾತಾಡ್ರಿ, ನೀವು ಯುವ ಡೈರೆಕ್ಟ್ರ್ ಇದು ಮುಗಿಸಿದ ಮೇಲೆ ನಾನು ಬೆಂಗಳೂರಲ್ಲಿ ಭೇಟಿಯಾಗಿ ಅಂದರು. ದಾವಣಗೆರೆಯಲ್ಲಿದ್ದಾಗಲೇ ಒಂದು 5-6 ಸತಿ ಸರ್ನ ಭೇಟಿಯಾಗಿ ಬಂದ್ವಿ. ನಂತರ ಬೆಂಗಳೂರಿಗೆ ಅಧಿಕಾರಿಯಾಗಿ ಬಂದರು. ಅವರು ಅಧಿಕಾರಿಯಾಗಿ ಮಾತ್ರ ಬಂದಿಲ್ಲ, ಭಾಳಷ್ಟು ಜನ ಅವರಿಂದ ಪ್ರಯೋಜನ ಪಡೆದವರಿದ್ದಾರೆ. ನನಗೆ ಗೊತ್ತಿದ್ದೆ ಸುಮಾರು ಜನ, ನನಗೆ ಗೊತ್ತಿದೆ, ಕೆಲವರು ನನಗೆ ಗೊತ್ತಿಲ್ಲ. ಆದರೆ ಯಾರಿಗೂ ಕೆಟ್ಟದ್ದು ಮಾಡಲಿಲ್ಲ ಅವರು. ನಾನು 99ರಿಂದ ಕೊನೆಯವರೆಗೂ ನಾನು ಅವ್ರ ಜೊತೆಯಲ್ಲಿದ್ದೆ. ನನ್ನ ಇಷ್ಟು ದಿನಗಳಲ್ಲಿ ಯಾರಿಗಾರು ಕೆಟ್ಟದ್ದು ಮಾಡೋಣ ಅಂತ ಅವ್ರು ಒಂದು ದಿವಸನೂ ನಂಗೆ ಹೇಳಲಿಲ್ಲ. ಯಾಕಂದರೆ ಪ್ರತಿಯೊಂದು ನನ್ನ ಜೊತೆಗೆ ಹಂಚ್ಕೊಳ್ಳೋರು, ಪ್ರತಿಯೊಂದು ವಿಚಾರನೂ, ಪ್ರತಿ ಎಲ್ಲಾದರೂ ನಾನು ಅಷ್ಟೇ, ಏನಾದರೂ ಕೇಳಬೇಕಾದ್ರೆ ಅವ್ರನ್ನ ಕೇಳಿಕೊಂಡೆ ಮಾಡ್ತಿದ್ದೆ, ಇದು ಮಾಡ್ಬೋದಾ ಸರ್, ಬೇಡವ ಅಂತ. ಭಾಳಷ್ಟು ಹೇಳೋರು, ನೆಕ್ಸ್ಟ್ ಇದೇ ಥರನೇ ಓಡಾಡಬೇಕು, MLC ಆಗಬೇಕು ಕಲ್ಚರಲ್ ಕೋಟದಲ್ಲಿ, ಪ್ರಯತ್ನ ಮಾಡಿ. ಅಕಾಡೆಮಿ ಅಧ್ಯಕ್ಷ ಆಗಿ ನನಗೆ 5-6 ಲೆಟ್ರ್ ಹಾಕ್ಸ್ಕೊಟ್ಟಿದ್ರು. ಅವರೇ ಕೃಷ್ಣಪ್ಪ ಹತ್ರ ಕರ್ಕೊಂಡೋಗಿ ಅವರೇ ಲೆಟ್ರ್ ಹಾಕ್ಸ್ಕೊಂಡು ಬಂದು, ರೇವಣ್ಣವ್ರ ಹತ್ರ ಲೆಟ್ರ್ ಹಾಕ್ಸಿ ಅವರೇ ಡ್ರಾಫ್ಟ್ ಹಾಕಿ ಬರೆದು ಅಕಾಡೆಮಿ ಅಧ್ಯಕ್ಷರಾಗಲೇಬೇಕು ಅಂತ ಅಶ್ವಥ್ ನಾರಾಯಣ ಅವ್ರ ಮನೆಗೆ ಕರ್ಕೊಂಡೋಗಿ ಅವ್ರ ಹತ್ರನೂ ಮಾತಾಡಿದ್ರು. ಇಲ್ಲ ಬಾಲಾಜಿನ ಅಕಾಡೆಮಿ ಅಧ್ಯಕ್ಷ ನೀವು ಮಾಡಲೇಬೇಕು ಅಂತೇಳಿ. ಬಹಳಷ್ಟು ಅವರು ಕೊಡುಗೆನೇ ಜಾಸ್ತಿ ಇದೆ ಈ ಸಮಾಜಕ್ಕೆ. ಭಾಳ ಜನ ಇವತ್ತು ಬರಬೇಕಾಗಿತ್ತು. ನಾವೊಂದು ಸುಮಾರು 200 ಜನಕ್ಕೆ ಹೇಳಿದ್ದೆ ಇವತ್ತು. ನಿಜವಾಗಲೂ ಇವರು ದೇವತಾ ಮನುಷ್ಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆಮೇಲೆ ಅವರು ಇಷ್ಟು ಬೇಗನೆ ತೀರ್ಕೊಳ್ತಾರಂತ ಯಾರಿಗೂ ಗೊತ್ತೇ ಇಲ್ಲ, ನನಗಂತೂ ಗೊತ್ತೇ ಇಲ್ಲ. ನಾನು ಕನಕತರ ಮೇಡಮ್ಗೆ ಹೇಳ್ತಿದ್ದೆ, ಫೆಬ್ರವರಿ ಒಂದು ಕಾರ್ಯಕ್ರಮ 24ಕ್ಕೆ ಫಿಕ್ಸ್ ಮಾಡಿದ್ರು ಅವರೇ. ನಾನು ಕೇಳಿದೆ, ಸರ್ ಫೆಬ್ರವರಿ ಕಾರ್ಯಕ್ರಮ ಮಾಡೋಣ ಅಂದರು. 24ಕ್ಕೆ ಫಿಕ್ಸ್ ಮಾಡಿಬಿಡಿ, ಮಾರ್ಚಲ್ಲಿ 6ನೇ ತಾರೀಕು ಒಂದು ಕಾರ್ಯಕ್ರಮ ಫಿಕ್ಸ್, 2 ಕಾರ್ಯಕ್ರಮ, ಮತ್ತು 3ನೇದು ಜಾನಪದ ಪ್ರಪಂಚ ಪ್ರಶಸ್ತಿ ಮೈಸೂರು ಕೊಡೋಣ ಅಥವಾ ಗುಲ್ಬರ್ಗ ಕೊಡೋಣ ಅಂತ ಕೇಳಿದ್ದಕ್ಕೆ, ಗುಲ್ಬರ್ಗ ಬೇಡ, ನನಗೆ ಹುಷಾರಿಲ್ಲ, ಅಷ್ಟು ದೂರ ಹೋಗೋಕ್ಕಾಗೋದಿಲ್ಲ, ಹೋದ ಸತಿ ರಾಯಚೂರಿಗೆ ಬಂದಿದ್ದೆ ತೊಂದರೆ ಆಯಿತು, ಮೈಸೂರು ಕೊಟ್ಬಿಡಿ, ನಾನು ಹತ್ರ ಕವಿಕಲಲ್ಲೇ ಬಂದುಬಿಡೋಣ, ಇಲ್ಲೇ ಮಾಡಿಬಿಡೋಣ ಅಂತ ಹೇಳಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಸುಮಾರು ಒಂದು ಸಹಾಯಕ ನಿರ್ದೇಶಕರಾಗಿದ್ದಾಗ ಭಾಳ ಸಂತೋಷವಾಗಲೇ ಇದ್ದರು. ಅವರು ಸಹಾಯಕ ನಿರ್ದೇಶಕರಾಗೇ ಮುಂದುವರೆದಿದ್ದರೆ ಭಾಳ ಖುಷಿಯಾಗ್ತಿತ್ತು ಅನ್ಸುತ್ತೆ ನನಗೆ. ಡೆಪ್ಯೂಟಿ ಡೈರೆಕ್ಟರ್ ಆಗಿ ಹೋದರು, ಅಲ್ಲಿಂದ ಅವ್ರಿಗೆ ಅಡೆತಡೆಗಳೇ ಜಾಸ್ತಿ ಆಯಿತು, ತೊಂದರೆ ಕೊಡೋರೇ ಜಾಸ್ತಿ ಬಂದುಬಿಟ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಕಾರಣ ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ವಾತಾವರಣವೇ ಚೆನ್ನಾಗಿರಲಿಲ್ಲ, ಒಳ್ಳೆಯವ್ರಿಗಲ್ಲಿ ಕಾಲ ಇರಲಿಲ್ಲ. ಇವರು ತುಂಬ ಒಳ್ಳೆಯವರಾಗಿದ್ದರು, ಒಬ್ಬರಿಗೆ ಇಷ್ಟು ವರ್ಷದಲ್ಲಿ ಒಂದು ಮೆಮೋ ಕೊಟ್ಟಿಲ್ಲ. ಇಷ್ಟು ವರ್ಷದಲ್ಲಿ ಬಾಲಕೃಷ್ಣ ಅಂತ ಒಬ್ಬನು ಮಾತ್ರ ಒಂದು ದಿವಸ ಕರೆದು ಬೈದ್ರು ನನ್ನ ಮುಂದೆ. ಅವನು ಒಂದು 4 ಜರಿ ಸೈನ್ ಮಾಡಿಬಿಟ್ಟಿದ್ದ ಡಿ ಕೆ ಗೌಡ ಸರ್ದು, ಅದು ಗೊತ್ತಾಯಿತು ಅವ್ರಿಗೆ. ಅವನಿಗೆ ಮೀನಾಕ್ಷಿ ಮೇಡಮ್ ಬರ್ತಾ, ಅವರು ಅದನ್ನು 4 ಜರಿ ಮಾಡಿಬಿಟ್ಟಿದ್ದಾರೆ ನಿಮ್ಮ ಸೈನು ಅಂತ ಹೇಳಿದಾಗಲೂ ಸಹ ಪೊಲೀಸಿಗೆ ಕೊಡ್ಬೋದಾಗಿತ್ತು, ಬಟ್ ಕರೆದ್ಬಿಟ್ಟು ಬೈದರು, ನೋಡಿ ಲಾಸ್ಟ್ ವಾರ್ನಿಂಗ್ ಇದು, ಇನ್ನೊಂದು ಸರ್ತಿ ಮಾಡಬೇಡ ಅಂತ. ಬೇರೆಯವ್ರೇನಾದ್ರು 4 ಜರಿ ಸೈನ್ ಮಾಡಿದರೆ ಜೈಲಿಗೆ ಕಳಿಸಿರೋರು. ತುಂಬ ತುಂಬ ಜನ, ಮಹೇಶ್ ಅಂತ ಹುಡುಗನ್ನ ನಾನು ಕರ್ಕೊಂಬಂದೆ, ಇಲ್ಲಿ ಚಾಮರಾಜನಗರ ಹಾಸ್ಟೆಲ್ ಇದ್ದ, ನಾನು ಕರ್ಕೊಂಬಂದೆ ಸರ್ ಇವ್ನಿಗೆ ಏನಾದ್ರು ಒಂದು ಕೆಲಸ ಕೊಡೋಣ ಸರ್ ಮಹೇಶ್ಗೆ ಅಂದ ತಕ್ಷಣ ಕೂಡಲೇ ಅವ್ನು ಮಹೇಶಿಗೆ ಕೆಲಸ ಕೊಟ್ಟರು. ಅವನ ಜೊತೆ ಇಬ್ಬರು ಕೆಲಸ ಕೊಟ್ಟರು, ಒಬ್ಬ ಹೋಗ್ಬಿಟ್ಟ, ಮಹೇಶಕ್ಕೆ ಉಳ್ಕೊಂಡ. ಅದ್ರ ನಂತರ ನನ್ನ ಜಾನಪದ ಲೋಕದಲ್ಲಿ ಭಾಳ ವರ್ಷ ಇದ್ದೆ, ಅವರು ಎಲ್ಲ ಕ್ಯಾಂಪಿಗೆ ಬರೋರು. ಬಂದಾಗ ಜಾನಪದ ಲೋಕದಲ್ಲಿ 2014 ಆಚೆ ಬಂದಾಗ ಸುಮಾರು ಜನ ಜಾನಪದ ಲೋಕದ ಮೇಲೆ ಕೇಸ್ ಹಾಕ್ಬಿಡಿ, ಹಂಗೆ ಮಾಡಿಬಿಡಿ, ಹಿಂಗೆ ಮಾಡಿಬಿಡಿ ಅಂದಾಗ ಅವರು ಒಂದೇ ಮಾತು ಹೇಳಿದ್ರು, ನಮ್ಮ ಜಮೀನು ನಮ್ಮದೇ ಐತೆ, ನಮ್ಮದು ಜಾನಪದ ಕಲಾವಿದರೆ, ನಮ್ಮಲ್ಲಿ ಮಾಡೋಣ, ಬನ್ನಿ, ಯಾರ ಮೇಲೂ ಕೇಸ್ ಹಾಕ್ಬೇಡಿ, ಎಲ್ಲಿಗೂ ಹೋಗ್ಬೇಡಿ, ಪರಿಷತ್ ಕಟ್ಟಣ ಅಂತ ಹೇಳಿದ್ರು. ಒಂದು 10 ಹೆಸರು ಸೂಚಿಸ್ತೀವಿ. ಆಗ ಅವರೇ ಹೆಸರಿಟ್ಟರು, ಬೇಡ ಕನ್ನಡ ಜಾನಪದ ಪರಿಷತ್ತು ಇಡೋಣ. ಇಲ್ಲ ಸರ್, ಅವ್ರು ನಮ್ಮ ಮೇಲೆ ಗಲಾಟೆ ಮಾಡ್ಬೋದು, ಅವ್ರು ಕರ್ನಾಟಕ ಜಾನಪದ ಪರಿಷತ್ ನಮ್ಮ ಕನ್ನಡ ಅಲ್ವಾ ಸರ್ ಅಂದೆ. ಏನು ಗಲಾಟೆ ಆಗಲ್ಲ, ಕನ್ನಡನೇ ಬೇರೆ, ಪರಿಷತ್ತು ಅವ್ರದ್ದನ್ನು ಪರಿಷತ್ತು ಮಾಡಿ ಪರವಾಗಿಲ್ಲ, ಮಾಡೋಣ ಅಂತೇಳಿ ಟ್ರಸ್ಟ್ ಇಟ್ಟು ರಿಜಿಸ್ಟ್ರೇಷನ್ ಮಾಡಿದ್ವಿ. ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ ತಾಳೆಕೆರೆಯಲ್ಲಿ ಒಂದಷ್ಟು ಕಾರ್ಯಕ್ರಮಗಳನ್ನ ಮಾಡಿದ್ವಿ. ಗೋಕರ್ಣದ ಕಾರ್ಯಕ್ರಮಕ್ಕೆ ಅವ್ರು ಬಂದಿದ್ದರು, ಜನಪದೋತ್ಸವ ಅಂತ, ಭಾಳ ಸಂತೋಷಪಟ್ಟರು. ಸುಮಾರು 3-4 ದಿನ ಗೋಕರ್ಣದಲ್ಲಿ ನಮ್ಮ ಜೊತೆ ಉಳ್ಕೊಂಡ್ರು. ಉಳ್ಕೊಂಡು ಆ ಜಲಜನಪದೋತ್ಸವದ ದಿನ ಇಡೀ ಮೆರವಣಿಗೆಯಲ್ಲೆಲ್ಲ ಅವ್ರ ಜೊತೆಗಿದ್ದರು. ಅದರ ನಂತರ ದೇವಸ್ಥಾನದ ವಿಶೇಷ ಪೂಜೆ ಮಾಡಿ ಆಡಳಿತಾಧಿಕಾರಿಗೆ ಹೇಳಿದರು,
ಪ್ರತಿ ವರ್ಷ ನಮಗೆ ಇದು ಅವಕಾಶ ಮಾಡಿಕೊಡ್ಬೇಕು ಸ್ವಾಮಿ ಅಂತ ಅವ್ರನ್ನ ಕೇಳಿಕೊಂಡ್ರು.